ನಾನು ಮತ್ತು ಇವರು ನಿತಿಕಾ ಮತ್ತು ನಿತ್ವಿಕ್ ಎಲ್ಲರೂ ಕಾರ್ದಾಗ ಹೊಂಟಿದ್ವಿ. ನಮ್ಮವರು ನನಗೆ ಕಾರ್ ಹೆಂಗೆ ಹೊಡೆಯೋದು ಹೇಳಿ ಕೊಡಾಕತ್ತಿದ್ರು. ಸೊ ಬೈ ಒಂದೊಂದಾಗಿ ಹೇಳಿ ಕೊಡ್ತಾ ಇದ್ರು. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾನು ಕಾರ್ ಹೊಡಿತೀನಿ, ಸೊ ಗ್ರೌಂಡ್ ಒಳಗೆ ಅಷ್ಟೇ ಹೊಡಿತೀನಿ, ಸೊ ಔಟ್ ಸೈಡ್ ಎಲ್ಲ ರೋಡ್ ಒಳಗೆ ಇನ್ನೂ ಹೊಡಿಬೇಕು. ಸೊ ಅದಕ್ಕೆ ಹೇಳ್ಕೊಡಾಕತ್ತಾರು. ಎಲ್ಲರೂ ಹೆಂಗದೀರಿ? ಆರಾಮಿದ್ದೀರಿ ತಾಯಿ? ನಾನು ಸಹಿತ ಆರಾಮಿದ್ದೇನೆ. ನಾವು ಬಂದೀವಿ ಬೆಳಗಾವಿಗೆ. ಸೊ ಇವತ್ತು ಸಂಡೇ ಐತಿ. ನಿತಿಕಾ ಮತ್ತು ನಿತ್ವಿಕಿಗೆ ಕರ್ಕೊಂಡು ಇಲ್ಲೇ ಬಂದೇವಿ. ಭಾಳ ಫೋರ್ಸ್ ಮಾಡಾಕತ್ತಿದ್ರು, ಭಾಳ ದಿನ ಆಯಿತು ಎಲ್ಲಿ ಕರ್ಕೊಂಡು ಹೋಗಿಲ್ಲ, ಪ್ಲೀಸ್ ಮಮ್ಮಿ ಕರ್ಕೊಂಡು ಹೋಗು ಹೋಗು ಅಂತೇಳಿ. ಸೊ ಇಲ್ಲೇ ಬೆಳಗಾವಿ ಒಳಗೆ ಅಕ್ವೇರಿಯಂ ನೋಡಕ್ಕೆ ಬಂದೇವಿ. ಸೊ ಅಕ್ವೇರಿಯಂ ನೋಡಕ್ಕೆ ಹೋಗೋಣ ಅದು ಭಾಳ ಕ್ಯೂರಿಯಾಸಿಟಿಯಿಂದ ಎಲ್ಲ ಹುಡುಗರು ಬಂದರು. ನಾವು ಇದು ಬಂದೇವಿ CPED ಗ್ರೌಂಡ್ ಅಂತ. ಸೊ ಈ ಕಡೆ ಬಂದೇವಿ ನೋಡೋಣ ನಿಮ್ಗೆ ಅಕ್ವೇರಿಯಮ್ ಹೆಂಗೈತಿ ಹೆಂಗಿಲ್ಲ ಅಂತ ಹೇಳಿ ತೋರಿಸ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲೇ ಆಲ್ಮೋಸ್ಟ್ ಭಾಳ ಜನ ಬಂದರು. ಸೊ ಈ ರೀತಿಯಾಗಿ ಬೋರ್ಡ್ ಹಾಕಿದ್ದಾರೆ. ಸೊ ನಿಮ್ಮ ಹುಡುಗರಿಗೆ ಕರ್ಕೊಂಡು ಬರ್ಬೋದು, ಸ್ವಲ್ಪ ಚೇಂಜಸ್ ಆಗ್ತೈತಿ. ಸೊ ಅದಕ್ಕೆ ನಾನು ನಿತಿಕಾಗ ನಿತ್ವಿಕಿಗೂ ಕರ್ಕೊಂಬಂದೀನಿ, ಸ್ವಲ್ಪ ಚೇಂಜ್ ಆಗಲಿ ಅಂತೇಳಿ. ಒದಗಿದೀತಿ ಇಲ್ಲಂತ ಮತ್ತೆ ಹೆಂಗೀಗ ಹೋಗೋಣ ನೋಡ್ರಿ. ಏ ಫೋನ್ ಪೇ ಇಲ್ಲಂತ ಬಾ ಹೋಗೋಣ. ಇಲ್ಲಂತ ಫೋನ್ ಪೇ ಪಾ ಕ್ಯಾಶ್ ಬೇಕಂತ. ನೋಡ್ಬೋದು ನೀವು ಇಲ್ಲೇ ಟಿಕೆಟ್ ತೊಗೋಬೇಕಂದ್ರೆ ಪರ್ ಮೆಂಬರ್ಗೆ 100 ರುಪೀಸ್ ಐತಿ, ಮತ್ತು ಸಣ್ಣವ್ರಿಗೆ 3 ಇಯರ್ಸ್ ಅಬೌವ್ ಇದ್ದವ್ರಿಗೆ ಸುದಾ 100 ರುಪೀಸ್ ಅಂಥೇಳಿ ಇಲ್ಲೇ ಬರ್ದಾರು. ಸೊ ಇಲ್ಲಿ ನೋಡ್ಬೋದು ಒಂದು ಬೋರ್ಡ ಹಾಕ್ಯಾರು. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಬೀಳ್ತೈತಿ, ಎಷ್ಟೆಷ್ಟು ಇಲ್ಲ, ಎಷ್ಟು ಡಿಸ್ಕೌಂಟ್ ಆಗಿ ಬೀಳ್ತೈತಿ ಅಂಥೇಳಿ. ಸೊ ಇದು ಐತಿ ಮಿಲ್ಟ್ರಿ ಕ್ಯಾಂಟೀನ್ ಕಡೆ ಬರತ್ತಿದ. ಸೊ ಅಕ್ವೇರಿಯಮ್. ಸೊ ನೀವು ಯಾರು ಹೋಗಬೇಕು ಕಲಿಬೇಕು.
ಸೊ ಅಕ್ವೇರಿಯಂ ಒಳಗೆ ನೋಡಾಕ ನಮ್ಗೆ ಚಂದ ಚಂದನು ಫಿಶ್ಗಳು ನೋಡಾಕ ಸಿಗ್ತೈತಿ. ಇಲ್ಲಿ ನಾನಾ ಥರದ ವೆರೈಟಿ ವೆರೈಟೀಸ್ ಫಿಶ್ಗಳು ನಿಮ್ಗೆ ನೋಡಾಕ ಸಿಗ್ತೈತಿ. ಎಲ್ಲ ಮಕ್ಕಳಿಗೂ ನೀವು ಕರ್ಕೊಂಡು ಬಂದ್ರಿ ಅಂದ್ರೆ ಅವರು ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ನಾವು ಇಷ್ಟು ಎಂಜಾಯ್ ಮಾಡೇವಂದ್ರೆ ಸಣ್ಣ ಹುಡುಗರು ಸೂತ ಫಿಶ್ ಅಂದ್ರೆ ಅವ್ರಿಗೆ ಇಷ್ಟ, ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡ್ತಾರೆ. ಸೊ ಯಾವ್ಯಾವ ಫಿಶು ಯಾವ್ಯಾವ ಟೈಪ್ ಅದಾವು ಅಂಥೇಳಿ ಅದ್ರ ಹೆಸರು ಸಕಟ ಇಲ್ಲಿ ಕೊಟ್ಟಾರು, ಸವಿಸ್ತಾರವಾಗಿ ಕೊಟ್ಟಾರು. ಇಲ್ಲಿ ಈ ಫಿಶ ಹಿಂಗೈತಿ, ಈ ಫಿಶ ಈ ಟೈಪ್ ಇರ್ತೈತಿ ಅಂಥೇಳಿ ಎಲ್ಲ ಕೊಟ್ಟಾರು. ಸೊ ನೋಡ್ಬೋದು ನೀವು ಅಕ್ವೇರಿಯಮ್ದು ಹುಡುಗರಿಗೆ ಭಾಳ ಇಷ್ಟ ಆಗ್ತೈತಿ. ಇನ್ನೊಮ್ಮೆ ಹೇಳ್ತೀನಿ, ಹುಡುಗರು ಕರ್ಕೊಂಬರಿ, ಮಸ್ತ್ ಐತಿ. ನಮ್ಗಂತ್ರ ಭಾಳ ಅಂದ್ರೆ ಭಾಳ ಲೈಕ್ ಆಯಿತು. ಸೊ ನಿತಿಕಾ, ಈ ಫಿಶ್ ಹಿಂಗ್ಯಾಕೆ ಮಕ್ಕೊಂದೈತಿ, ಹಿಂಗ್ಯಾಕೆ ಆಟ ಆಡಾಕತ್ತೈತಿ, ಹಿಂಗ್ಯಾಕೆ ಶಾರ್ಪ್ ಐತಿದ್ದು, ಹಿಂಗ್ಯಾಕೆ ಇದ್ರ ಮೂಗು ಚೂಪ್ ಐತಿ, ಕಣ್ಣು ಹಿಂಗ್ಯಾಕೆ ಅದಾವು ಅಂಥೇಳಿ ಕ್ವಶನ್ ಮಾಡಿ ಫುಲ್ ನಮ್ಗೆ ಕೇಳಿದ್ಲು. ಬಟ್ ನಾವು ಅದಕ್ಕೆ ಆನ್ಸರ್ ಮಾಡಿ ಆಕಿಗೆ ಹೇಳಿದ್ವಿ ಹಿಂಗಂದ್ರೆ ಹಿಂಗಂತ. ಸೊ ನೋಡ್ರಿ, ಇಲ್ಲೇ ಮೂರು ಫಿಶ್ ಅದಾವು, ಅವು ಎಷ್ಟು ಚಂದ ರೌಂಡ್ 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 ಹಾಕಾಕತ್ತಾವಂದ್ರೆ ಅದನ್ನು ವಿಡಿಯೋ ಮಾಡಿ ನಿಮ್ಗೆ ತೋರಿಸೇನಿ. ಸೊ ನೋಡ್ಬೋದು. ಇಲ್ಲೇ ಇನ್ನೊಂದು ಹೇಳಬೇಕಂದ್ರೆ ಯಾವುದೋ ಫಿಶ್ದು ಅಕ್ವೇರಿಯಮ್ಮು ನಮ್ಗೆ ಮುಟ್ಟಾಕಲ್ಲೇ ಕೊಡಂಗಿಲ್ಲ. ಸೊ ನಂದು ವಿಡಿಯೋದಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ಸಿಟಿ ಹೆಂಗೆ ಉಬ್ಬಾಕತ್ತಿದ್ರೆ ಅಂದ್ರೆ ಏನು ಯಾರು ಮುಟ್ಟಬೇಡ್ರಿ, ಯಾರು ಟಚ್ ಮಾಡಬೇಡ್ರಿ, ಯಾಕಂದರೆ ಅಕ್ವೇರಿಯಮ್ಮು ಫಿಶ್ಗೆ ತೊಂದರೆ ಆಗ್ತೈತಿ ಅಂಥೇಳಿ ಅವರು ಹೇಳಾಕತ್ತಾರು. ಸೊ ಅವ್ರು ಹೇಳೋದು ಖರೆ ಐತಿ. ನೋಡ್ಬೋದು ಇಲ್ಲಿ ಎಷ್ಟು ಚಂದ ಚಂದ ಮೀನುಗಳದಾವಂದ್ರೆ ಭಾಳ ಚಂದ ಚಂದ ಅದಾವು. ನಿತಿಕಾ ಮತ್ತು ನಿತ್ವಿಕ್ ಅಂದ್ರೆ ಫುಲ್ ಖುಷ್ ಆದರು, ಯಾಕಂದ್ರೆ ಅವ್ರಿಗೆ ಸಂಡೇ ಎಲ್ಲರ ಒಂದು ಕರ್ಕೊಂಡು ಹೋಗ್ಬೇಕಾಗ್ತೈತಿ. ಸೊ ಅದಕ್ಕೆ ನಾವು ಬೆಳಗಾವಿ ಒಳಗೆ BPD ಅಂಥೇಳಿ ಒಂದು ಅಕ್ವೇರಿಯಮ್ ಇದನ್ನ ತೆಗ್ದಾರು ಹುಡುಗರಿಗೋಸ್ಕರ. ಮತ್ತು ಹಿಂಗೆ ಮ್ಯೂಸಿಯಮ್ ಟೈಪ್ ಐತಿ, ಮಸ್ತ್ ಐತಿ. ಬರ್ರಿ ಮತ್ತು ವಿಸಿಟ್ ಕೊಡ್ರಿ, ಮತ್ತು ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಿಮಗೂ ಹೆಂಗೆ ಅನಿಸ್ತು ಫಿಶ್ಗಳು ನೋಡಿ ಅಂಥೇಳಿ. ಸೊ ನೋಡ್ರಿ, ಇಲ್ಲಿ ನಾ ಇನ್ನೊಂದು ಕಡೆ ಬಂದೆ. ಇಲ್ಲಿ ಬಂದಾಗ ಇಲ್ಲಿ ವೆರೈಟಿ ವೆರೈಟಿ ಫಿಶ್ಗಳಿದ್ದು ಫುಲ್ ಎಂಜಾಯ್ ಮಾಡಿದ್ವಿ, ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ. ನಮಗಂತೂ ಇಷ್ಟ ಆಯಿತು. ಅಕ್ವೇರಿಯಂ ನೋಡಿದ್ರಲ್ಲ, ಸೊ ಈಗ ಔಟ್ ಸೈಡ್ ಬಂದೇನಿ. ಸೊ ಔಟ್ ಸೈಡ್ ಶಾಪಿಂಗ್ ಐತಿ, ಮತ್ತು ಏನಾರ ತಿನ್ನಕ್ಕೆ ಸ್ನ್ಯಾಕ್ಸ್ ಅದು ಎಲ್ಲ ಐತಿ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಭೂತಾನ ಮನಿ ಅಂಥೇಳಿ ಬರ್ದಿದ್ದೈತಿ, ರೀಡಿ ಶೋ ಅಂಥೇಳಿ ಬರ್ದಿದ್ದೈತಿ. ಸೊ ಅವನು ಸುದ ನಾವು ನೋಡ್ಬೋದು. ನಾವು ಈಗ ಡೈರೆಕ್ಟ್ ಶಾಪಿಂಗ್ ಹೊಂಟೇವಿ. ಶಾಪಿಂಗ್ ಒಳಗೆ ಏನೇನು ಮಾಡ್ತೀವಿ, ಏನೇನಿಲ್ಲ, ಏನೇನು ಅವೈಲೇಬಲ್ ಅದಾವ ಅವನ್ನೆಲ್ಲ ನಿಮ್ಗೆ ತೋರಿಸ್ತೀನಿ, ಬರ್ರಿ. ಹೋಗ್ತೀರಿ ಅದ್ರ ಮ್ಯಾಲ ಹೋಗ್ತೀರಿ?
ಈ ಸೋನು ತಿದಿನ ಅದ ನೋಡಿ ಇಲ್ಲಿ 50 ರೂಪಾಯಿ. ಸೊಳ್ಳು ಲವ್ಲವ್ ತಿನ್ನ ಗಾಡಿಯಾಗೆಲ್ಲ ಹೊಲಸಾಗಿದೆ ಶಿ ಜಿಮ್ಮಿ ಅಜ್ಜೋಳು ಸುರಿಸ್ತಾರಲ್ಲ ಹಂಗಾಗಿತ್ತು. ಚೋಟ ಏನ್ ಬೇಕು? ಬೇಡ ಬೇಡ ಬರ್ರಿ, ಅದ ಆಗುದಿಲ್ಲ ಬರ್ರಿ. ಹಾ ಆಗುದಿಲ್ಲ ಅದು. ಅಕ್ಲೂಸ್ ಒಳಗೆ ಆಡಿದ್ವಿ ಅಲ್ಲ ಇದೆಲ್ಲ.